ಲೋಕಸಮರದಲ್ಲಿ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಜೆಡಿಎಸ್ ವರಿಷ್ಠರು ಮೊಮ್ಮಕ್ಕಳಿಗೋಸ್ಕರ ಕ್ಷೇತ್ರ ಬಿಟ್ಕೊಟ್ರು, ಆದ್ರೆ ಈಗ ಅವರೇ ರಿಸ್ಕ್ ತಗೊಂಡ್ರ ಅಂತ ಅನಿಸ್ತಾ ಇದೆ. ತುಮಕೂರಿನಿಂದ ಸ್ಪರ್ಧೆ ಮಾಡಿದ್ರು ದೇವೇಗೌಡರ ಹಾದಿ ಹಾಗಾದ್ರೆ ಕಠಿಣಾನ? ಇದೀಗ ಬರ್ತಾ ಇದೆ ಡೆವಲಪ್ಮೆಂಟ್ಸ್, ಎಕ್ಸ್ಕ್ಲೂಸಿವ್ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಕೊನೆಯ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀರಾ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ರು, ಅವ್ರ ವಿರುದ್ಧ ಬಚ್ಚೇಗೌಡರು ನಿಂತಿದ್ರು. ಅವರ ಫೈಟ್ ಅಲ್ಲಿ ಲಾಭ ಆಗಿದ್ ಮಾತ್ರ ಕಾಂಗ್ರೆಸ್ಗೆ, ಆದ್ರೆ ಮೊಯ್ಲಿ ಅವರು ಅಲ್ಲಿ ಅನುಕೂಲ ಆಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಒಕ್ಕಲಿಗ ಒಕ್ಕಲಿಗರ ಮಹಾಯುದ್ಧದಲ್ಲಿ ಭಾರತೀಯ ಜನತಾ ಪಕ್ಷದ ಜಿ ಎಸ್ ಬಸವರಾಜ್ ಅವರಿಗೆ ಅನುಕೂಲವಾಗುತ್ತೆ ಅನ್ನೋ ಪಾಯಿಂಟ್ ಇದ್ದಿದೆ. ಈಗ ದೇವೇಗೌಡರಿಗೆ ಎರಡೂ ಕಡೆಯಿಂದ ಪ್ರಬಲ ಪೈಪೋಟಿ. ಒಂದು ಕಡೆ ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕ್ಕೆ ಜಿ ಎಸ್ ಬಸವರಾಜ್ ಕಣಕ್ಕಿಳಿತಿದ್ದಾರೆ, ಇನ್ನೊಂದು ಕಡೆ ಈಗ ತಾನೇ ಮೀಟಿಂಗ್ ಮುಗೀತು. ಆ ಮೀಟಿಂಗ್ನಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡೋದಕ್ಕೆ ಮುದ್ದ ಹನುಮೇಗೌಡರು ನಿರ್ಧಾರ ಮಾಡಿದ್ದಾರೆ. ಮೂಲ ಅಭ್ಯರ್ಥಿಗಳ ಎದುರು ವಲಸಿಗ ಅಭ್ಯರ್ಥಿಗಳು ಗೆಲ್ತಾರ ಅನ್ನೋದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ತುಮಕೂರಿನಿಂದ ಸ್ಪರ್ಧೆ ಮಾಡೋ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಸೋಮವಾರ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ ಜೆ ಡಿ ಎಸ್ ವರಿಷ್ಠರು. ಈಗ ಅವರಿಗೆ ಅವರ ಹಾದಿ ಕಠಿಣ ಅನ್ನೋ ಹಾಗಾಗಿದೆ ಈ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ. ಬಹಳ ಕುತೂಹಲ ಇತ್ತು ಸನ್ಮಾನ್ಯ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಮಾಡ್ತಾರೆ ಅಂತ. ಅಳೆದು ತೂಗಿ ಫೈನಲ್ ಆಗಿ ಅವರು ತುಮಕೂರಿನಿಂದ ಸ್ಪರ್ಧೆ ಮಾಡೋದು ಅಂತ ಇತ್ತು. ಆದರೆ ತುಮಕೂರಿನ ಹಾಲಿ ಸಂಸದ ಕಾಂಗ್ರೆಸ್ನ ಮುದ್ದ ಹನುಮೇಗೌಡರು, ಕಾಂಗ್ರೆಸ್ ಎಲ್ಲ ಭಾಗದಲ್ಲೂ ಕೂಡ ಟಿಕೆಟ್ ಕೊಟ್ಟಿದೆ ಹಾಲಿ ಸಂಸದರಿಗೆ, ಅದು ಯಾಕೋ ಗೊತ್ತಿಲ್ಲ. ತುಮಕೂರು ದೊಡ್ಡ ಮಟ್ಟದಲ್ಲಿ ರಿಸ್ಕ್ ತೆಗೆದುಕೊಂಡ್ರೆ ತುಮಕೂರು ಕಾಂಗ್ರೆಸ್ನವರು, ಆದರೆ ಆ ಭಾಗವನ್ನು ಅವರು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಜೆ ಡಿ ಎಸ್ಗೆ ಬಿಟ್ಕೊಟ್ರು. ಫೈನಲಿ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಅವರ ಹಿರಿಯ ಮೊಮ್ಮಗನಿಗೆ ಹಾಸನವನ್ನು, ಕಿರಿಯ ಮೊಮ್ಮಗನಿಗೆ ಈ ಕಡೆ ಮಂಡ್ಯವನ್ನು ಬುಕ್ಕೊಟ್ಟ ಮೇಲೆ ಅವರಿಗೆ ಕ್ಷೇತ್ರ ಯಾವುದು ಅಂತಂದಾಗ ಫೈನಲಲ್ಲಿ ಉಳಿಸ್ಕೊಂಡಿದ್ದು ತುಮಕೂರು. ತುಮಕೂರಿಂದ ಸ್ಪರ್ಧೆ ಮಾಡ್ಬೋದು ಅಂತ ಜಾತಿಯ ಇನ್ನೂ ಹಲವಾರು ಲೆಕ್ಕಾಚಾರಗಳ ಮೂಲಕ ಸ್ಪರ್ಧೆಗೆ ಬಂದಿದ್ದಾರೆ. ಅವ್ರು ನಿಂತ ಮೇಲೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಹಾಕೋಕ್ಕೆ ಸಾಧ್ಯ ಆಗಲ್ಲ, ಬಿಕಾಸ್ ಈಗಾಗಲೇ ಪ್ರೀ ಡಿಕ್ಲೇರ್ಡ್ ಅವರಿಬ್ಬರು ಕೂಡ ಒಟ್ಟೊಟ್ಟಿಗೆ ಚುನಾವಣೆಗೆ ಹೋಗ್ತೀವಿ ಅಂತ. ಆದರೆ ಫೈನಲಿ ಮುದ್ದ ಹನುಮೇಗೌಡರು ಸಿಟ್ಟಿಂಗ್ ಎಂ ಪಿ, ಅವರಿಗೆ ಒತ್ತಡ ತುಂಬ ಇತ್ತು. ಅವ್ರ ಕಡೆ ಕೂಡ ಜನ ಕೂಡ ಬೆಂಬಲಕ್ಕೆ ನಿಂತಿದ್ರು. ಎಲ್ಲೋ ಒಂದು ಕಡೆ ಕಳೆದ ಬಾರಿ ಪ್ರೊಟೆಸ್ಟ್ ಆದಾಗಲೂ ದೇವೇಗೌಡರು ನಿಂತರೆ ಸೋಲಿಸ್ತೀವಿ ಅಂತಿದ್ರು. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ದೇವೇಗೌಡರ ಹಾದಿ ಕಠಿಣ ಅಂತ ಅನಿಸ್ತಾ ಇದೆ. ಈ ಕ್ಷಣ ನೀವು ನೋಡ್ತಿರೋದು ಮುದ್ದ ಹನುಮೇಗೌಡರನ್ನ ಭೇಟಿ ಮಾಡೋದಕ್ಕೆ ಇವತ್ತು ಅವ್ರು ಕಾರ್ಯಕರ್ತರ ಸಭೆ ಕರೆದಿದ್ರು ತೋಟದ ಮನೆಯಲ್ಲಿ. ಆಗ ಜನ ಬೆಂಬಲ ಅವ್ರಿಗೆ ಅದ್ಭುತವಾಗಿ ಅಲ್ಲಿ ಬಂತು. ಎಲ್ಲರೂ ಕೂಡ ಅಣ್ಣ ನೀವೇ ನಿಂತ್ಕೋಬೇಕು ಅಂತೆಲ್ಲ, ಅವರು ಒಂದು ರೀತಿ ಅವ್ರಿಗೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲೆಲ್ಲ ತಿರುಸ್ತಾ ಇದ್ರು. ಅವರೆಲ್ಲರೂ ಕೂಡ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಕೂಡ ಎಲ್ಲರ ಒತ್ತಡ, ಜೊತೆಗೆ ಅಭಿಮಾನಿಗಳು ಬೆದರಿಕೆ ಬೇರೆ ಇತ್ತು ಅಲ್ಲ ಒಂದು ರೀತಿ ಹಂಗೆ ನೋಡೋಕೆ ಹೋದರೆ. ಸೊ ಆ ಥರದ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಎಲ್ಲ ಲಕ್ಷಣಗಳು ಈಗ ಹಾಲಿ ಸಂಸದರಾಗಿರುವಂಥ ಕಾಂಗ್ರೆಸ್ನ ಮುದ್ದ ಹನುಮೇಗೌಡರು ತೋರಿಸ್ತಿದ್ದಾರೆ. ಅವರೇನಾದರೂ ಪಕ್ಷೇತರಾಗಿ ನಿಂತರೆ ದೇವೇಗೌಡರು ಗೆಲ್ಲುವ ಕಥೆ ಅಷ್ಟು ಸುಲಭವಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗುವಂಥ ಲೆಕ್ಕಾಚಾರ. ಇದು ತುಮಕೂರಿನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಆಗ್ತಿರುವಂಥ ಬೆಳವಣಿಗೆಗಳು. ಇದಿಷ್ಟಕ್ಕೆ ನಿಲ್ಲಿಲ್ಲ, ಅಲ್ಲಿರುವಂಥ ಅಭಿಮಾನಿಗಳು ಅಯ್ಯಯ್ಯೋ ನ್ಯಾಯ ಬೇಕು ನ್ಯಾಯ ಬೇಕು, ನೀವೇನಾದರೂ ಕಂಟೆಸ್ಟ್ ಮಾಡಲಿಲ್ಲ ಅಂದರೆ ವಿಷ ಕುಡ್ದು ಸಾಯ್ತೀವಿ ಅಂತ ಅಲ್ಲೂ ಕೂಡ ಬೆದರಿಕೆ ಹಾಕ್ತಿದ್ದಾರೆ. ಇದೀಗ ಬರ್ತಾ ಇದೆ ಮಗದೊಂದು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್.
ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಹೆಬ್ಬೂರಿನ ತೋಟದ ಮನೆಯಲ್ಲಿ ಸಭೆ ಇತ್ತು, ಅದರೊಂದು ರೀತಿ ಭಾರಿ ಹೈಡ್ರಾಮಾನೇ ನಡೀತು. ಸಂಸದ ಮುದ್ದಹನುಮೇಗೌಡರಿಗೆ ಅಭಿಮಾನಿಗಳ ಬೆದರಿಕೆ ಕೂಡ ಆಗ್ತಿದ್ದಾರೆ. ಅಣ್ಣ ಅಂದ್ರು ಸಾಯ್ತೀವಿ ಅಂತ ಒಂದೇ ಒಂದು ಕಾರಣ ಹೇಳಿದೆ, ಬಲಿಪಶು ಯಾಕೆ ಮಾಡ್ತಿದ್ದೀರಾ, ಇನ್ನೂ ಕಾಲ ಮುಂಚಿಲ್ಲ, ಒಂದು ಅವಕಾಶ ಕೊಡಿ, ಇಲ್ಲದೇ ಇದ್ರೆ ಜನತಾ ನ್ಯಾಯಾಲಯಕ್ಕೆ ಹೋಗುತ್ತೇನೆ. ಆ ಪದ ಇದೆಯಲ್ಲ ಜನತಾ ನ್ಯಾಯಾಲಯ, ಅಂದ್ರೆ ಅರ್ಥ ಏನು? ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ, ಸೊ ಹಾಗಾದ್ರೆ ಕಾಂಗ್ರೆಸ್ಸಿಂದ ಬಂಡಾಯ ಎದ್ದು ಸ್ಪರ್ಧೆಯ ಸುಳಿವನ್ನು ಕೊಡ್ತಿದ್ದಾರೆ ಅನ್ನಿಸ್ತಾ ಇದೆ ಸಂಸದ ಮುದ್ದಹನುಮೇಗೌಡರು. ಹಾಗಾದ್ರೆ ಅಲ್ಲಿಯ ಜನರ ಬೆದರಿಕೆಯ ಪರಿ ಹೇಗಿತ್ತು ಅದನ್ನು ನೋಡ್ಬಿಡಿ. ಅವರಿಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗಾಗಲೇ ಮುದ್ದಹನುಮೇಗೌಡರು ಹೇಳ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಇದೀಗ ಮುದ್ದಹನುಮೇಗೌಡರು ಅವರ ಕಾರ್ಯಕರ್ತರ ಜೊತೆ ಮಾತಾಡಿ ಅವರ ಒತ್ತಡಕ್ಕೆ ಮಣಿದು ನಾನು ಕಂಟೆಸ್ಟ್ ಮಾಡ್ತಿದ್ದೀನಿ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ಬಿಟ್ರು. ಆದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ. ಬಿ ಫಾರ್ಮ್ ಕತೆ ಏನು, ಅವ್ರು ಹೆಂಗೆ ಕಂಟೆಸ್ಟ್ ಮಾಡ್ತಾರೆ, ಇದು ಒಂದು ರೀತಿ ದೊಡ್ಡ ಕ್ವಶನ್ ಮಾರ್ಕ್. ಅದು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ರೆ ಬೇರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂತೇನೋ ಹೇಳ್ತಿದ್ದಾರೆ ಮುದ್ದಹನುಮೇಗೌಡರು. ಇದು ಹೇಗೋಗುತ್ತೆ ಗೊತ್ತಿಲ್ಲ. ಕಿತ್ತಾಟ ಅಂತೂ ಜೋರಾಗಿ ಮಂಡ್ಯ ಆದಮೇಲೆ ಮಗದೊಂದು ಆಯಾಮಕ್ಕೆ ತುಮಕೂರು ದೊಡ್ಡ ಮಟ್ಟದಲ್ಲಿ ಫೈಟ್ ಸಿಗುವಂತಹ ಲಕ್ಷಣ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಹೆಬ್ಬೂರಿನ ತೋಟದ ಮನೆಯಲ್ಲಿ ಅವರು ಕಾರ್ಯಕರ್ತರ ಸಭೆ ಕರೆದು ಅಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ.